ವಿಶ್ವ ಚಿತ್ರ ಪ್ರೊಡಕ್ಷನ್ಸ್ ರವರ ಜಿ ರಾಧಾಕೃಷ್ಣ ಅರ್ಪಿಸುವ ಚಲನಚಿತ್ರ ಖೈದಿ. ಕತೆ ಪರಚೂರಿ ಬ್ರದರ್ಸ್. ಸಂಭಾಷಣೆ ಮತ್ತು ಹಾಡುಗಳು ಜಿ ಉದಯಶಂಕರ್. ಸಂಗೀತ ಚಕ್ರವರ್ತಿ. ಛಾಯಾಗ್ರಹಣ ವಿ ಲಕ್ಷ್ಮಣ್. ನಿರ್ಮಾಪಕರು ಜಿ ಆರ್ ಕೆ ರಾಜು. ಚಿತ್ರಕಥೆ ನಿರ್ದೇಶನ ಕೆ ಎಸ್ ಆರ್ ದಾಸ್. ರಾಮಸಮುದ್ರ ಎಂಬ ನಾಮಫಲಕದ ಮುಂದೆ ನಿಂತಿದ್ದ ಯುವಕನನ್ನು ಕಂಡ ಇನ್ಸ್ಪೆಕ್ಟರ್ ದಿನೇಶ್ ವಿಚಾರಿಸಲು ಭೀಮಸಮುದ್ರಕ್ಕೆ ಹೋಗಬೇಕೆಂದು ಆತ ಹೇಳುವನು. ಭೀಮಸಮುದ್ರದ ದಾರಿ ತೋರಿಸಿ ಮುಂದೆ ಹೋದ ಇನ್ಸ್ಪೆಕ್ಟರ್ ತಿರುಗಿ ನೋಡುವರು. ಯುವಕ ಭೀಮಸಮುದ್ರ ಎಂದು ಹೇಳಿ ರಾಮಸಮುದ್ರದ ಕಡೆಗೆ ಹೋಗುವುದನ್ನು ಕಂಡು ಸಂಶಯಗೊಂಡ ಇನ್ಸ್ಪೆಕ್ಟರ್ ತಮ್ಮ ಜೀಪ್ ಅನ್ನು ವಾಪಸ್ ತಿರುಗಿಸುವರು. ಸಂಶಯಾಸ್ಪದವಾಗಿ ಕಂಡ ಯುವಕನನ್ನು ಠಾಣೆಗೆ ಕರೆದೊಯ್ದು ಶಿಕ್ಷಿಸಲು ಮುಂದಾದಾಗ ಯುವಕ ಪೊಲೀಸರಿಗೆ ಹೊಡೆದು ಅಲ್ಲಿಂದ ತಪ್ಪಿಸಿಕೊಳ್ಳುತ್ತಾನೆ. ಅದೃಷ್ಟ ಚೆನ್ನಾಗಿತ್ತು, ಅಪಾಯದಿಂದ ಪಾರಾದ್ರಿ. ಬಹುಶಃ ಪೊಲೀಸ್ನವರು ನನ್ನ ಪ್ರಶ್ನೆ ನೀವು ಉತ್ತರ ಹೇಳದೇ ಇದ್ರು ನೀವಿಲ್ಲಿಂದ ಓಡ್ ಹೋಗ್ಬೇಕಾಗಿಲ್ಲ. ನಾನ್ ಡಾಕ್ಟ್ರೇ ಹೊರತು ಲಾಯರ್ ಅಲ್ಲ. ನೋಡಿ, ನಿಮ್ಗೀಗ 102 ಟೆಂಪರೇಚರ್ ಇದೆ. ಈ ಪರಿಸ್ಥಿತಿಯಲ್ಲಿ ಹೊರಗಡೆ ಹೋಗೋದು ಅಪಾಯ. ಮಲ್ಕೊಂಡ್ ಡ್ರೆಸ್ ತಗೊಳ್ಳಿ. ಪೊಲೀಸರ ಗುಂಡೇಟಿನಿಂದ ಆ ಯುವಕ ಒಂದು ಮನೆಯ ಗೇಟಿನ ಬಳಿ ಬೀಳುತ್ತಾನೆ. ಆ ಮನೆಯಲ್ಲಿ ವಾಸಿಸುತ್ತಿದ್ದ ಡಾಕ್ಟರ್ ಸುಜಾತ ಆತನನ್ನು ಮನೆಗೆ ಕರೆದೊಯ್ದು ಉಪಚರಿಸುತ್ತಾರೆ. ಗುಣಮುಖನಾದ ಯುವಕ ಹೊರಡಲು ಅನುವಾದಾಗ ಅವನಲ್ಲಿ ಆತ ಯಾರೆಂದು ವಿಚಾರಿಸುತ್ತಾರೆ. ಆಗ ಆ ಯುವಕ ತನ್ನ ಪರಿಚಯವನ್ನು ಆಕೆಯಲ್ಲಿ ಹೇಳುತ್ತಾನೆ. ಅವನೇ ಈ ಚಿತ್ರದ ನಾಯಕ ಸೂರಿ ಉರುಪ್ ಸೂರ್ಯನಾರಾಯಣ. ಸೂರಿ ಕಾಲೇಜಿನಲ್ಲಿ ಓದುತ್ತಿದ್ದ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿ. ಹಳ್ಳಿಯಿಂದ ಪಟ್ಟಣಕ್ಕೆ ಬಂದು ವಿದ್ಯಾಭ್ಯಾಸ ಮಾಡುತ್ತಿದ್ದ ಸೂರಿಯನ್ನು ಅದೇ ಹಳ್ಳಿಯ ಶ್ರೀಮಂತ ಜಮೀನ್ದಾರನ ಒಬ್ಬಳೆ ಮಗಳು ಮಧುಲತ ಪ್ರೀತಿಸುತ್ತಾಳೆ. ಕಾಲೇಜಿನ ಪ್ರಾನ್ಸಲರು ಸೂರಿಯನ್ನು ಐಪಿಎಸ್ ಓದಲು ಪ್ರೇರೇಪಿಸುತ್ತಾರೆ. ಆಯಿತೆಂದ ಸೂರಿ ಮಧುಲತ ಜೊತೆ ಊರಿಗೆ ಬರುತ್ತಾನೆ. ಇವರನ್ನು ಜೊತೆಯಾಗಿ ಕಂಡ ವೀರಭದ್ರಯ್ಯನವರ ಸಹಚರ ವಕೀಲ ರಾಮಚಂದ್ರ ಮಧು ತಂದೆಯಲ್ಲಿ ವಿಷಯ ತಿಳಿಸುತ್ತಾರೆ. ಇದರಿಂದ ಕುಪಿತರಾದ ವೀರಭದ್ರಯ್ಯನವರು ಸೂರ್ಯ ಬಾಳಿನಲ್ಲಿ ಧೂಮಕೇತುವಾಗಿ ಬರುತ್ತಾರೆ. ಸೂರ್ಯ ತಂದೆ ಮಾಡಿದ್ದ ಸಾಲಕ್ಕಾಗಿ ಆತನ ಮನೆಯನ್ನೇ ಹರಾಜು ಹಾಕಿಸುತ್ತಾರೆ. ಸೂರ್ಯ ಅಕ್ಕನನ್ನು ವಕೀಲ ರಾಮಚಂದ್ರಯ್ಯನ ಮೂಲಕ ಹಾಳು ಮಾಡಲು ಪ್ರಯತ್ನಿಸುತ್ತಾರೆ. ಈ ವಿಷಯ ತಿಳಿದ ಸೂರ್ಯ ತಂದೆ ಅವರನ್ನು ಸಾಯಿಸಲು ಬಂದಾಗ ಮೂವರು ಸೇರಿ ಸೂರ್ಯ ತಂದೆಯನ್ನೇ ಸಾಯಿಸುತ್ತಾರೆ. ಊರಲ್ಲೆಲ್ಲ ಸಾಹುಕಾರರ ಸಾಲ ತೀರಿಸಲಾರದೆ ಸೂರ್ಯ ತಂದೆ ನೇಣು ಹಾಕಿ ಸತ್ತನೆಂದು ತಿಳಿಸುತ್ತಾರೆ. ಈ ವೆಂಕಣ್ಣನ ಮನೆಯ ಈಗ ನಾವು ಹರಾಜು ಹಾಕ್ತಾ ಇದ್ದೇವೆ. ಇದಕ್ಕೆ ಯಾರೂ ಕಾರಣರಲ್ಲ. ಸರ್ಕಾರದ ಆಜ್ಞೆ,
ಸರ್ಕಾರದ ಆಜ್ಞೆ. ತಿಳಿಸಿ, ನಮ್ಮನೆ ಹರಾದಾಕೋ ಹಕ್ಕನ್ನ ನಿಮ್ಗೆ ಯಾರು ಕೊಟ್ಟಿದ್ದು? ಸೂರ್ಯನಾರಾಯಣ ನೋಡಪ್ಪ ಅಮೀನ, ಇದು ನಮ್ಮ ಘನ ಸರ್ಕಾರದ ಆಜ್ಞೆ ಕಣಪ್ಪ. ನೋಟಿಸ್ ಕೊಡದೆ ನಿಮ್ ಪ್ರಭಾವ ಬೀರಿ ಅಮೀನನ್ ಕರ್ಕೊಂಬಂದಿದ್ದೀರಾ? ಸೂರಿ, ಆ ಕೆಲಸ ಯಾವಾಗ್ಲೂ ಆಗಿದೆ ಕಣಪ್ಪ, ನೀನಿನ್ನು ಈ ಕಂಡ್ಬಿಡ್ತಾ ಇದೀಯ. ಶಾನ್ಭೋಗ, ಓದಿರು ಈ ಮುಟ್ಟಾಳಂಗೆ ಆ ಪತ್ರ ತೋರ್ಸಪ್ಪ. ವೀರಭದ್ರ, ಈ ನೋಡಿ, ನೀವು ಮನಸ್ಸಿನಲ್ಲಿ ಏನೋ ಇಟ್ಕೊಂಡು ಸುಮ್ಮನೆ ನಮ್ಮ ಮೇಲೆ ದ್ವೇಷ ಸಾಧಿಸ್ತಿದ್ದೀರಾ. ಈ ನೋಟಿಸ್ ಬಗ್ಗೆ ದೇವರಾಣಿಗೂ ನನಗೆ ಏನೂ ಗೊತ್ತಿಲ್ಲ. ಗೊತ್ತಿಲ್ಲ? ಯಾರು ಮುಂದೆ ಆಡ್ತಾ ಇದೆಯೋ ಹರಿಶ್ಚಂದ್ರ ನಾಟಕನ. ಈ ನೋಟಿಸ್ ಬಂದಾಗ ನೀನ್ ಏನಂತ ಹೇಳಿದೆ? ನನ್ನ ಎರಡೂ ಕಾಲು ಹಿಡ್ಕೊಂಡು, ಸ್ವಾಮಿ ವೀರಭದ್ರಯ್ಯನವರೇ, ನಿಮ್ಮ ಸಾಲ ತೀರಿಸುವ ಶಕ್ತಿ ನನಗಿಲ್ಲ, ಹಾಗಂತ ನಿಮ್ಮ ಸಾಲದ ಋಣದಲ್ಲಿ ನಾನೇನು ಸಾಯೋದಿಲ್ಲ. ನನ್ನ ಮಗ ಬಂದ ಮೇಲೆ ನನ್ನ ಆಸ್ತಿನೆಲ್ಲ ಮಾರಿಯಾದ್ರೂ ನಿಮ್ಮ ಸಾಲ ತೀರಿಸಿ ಋಣಮುಕ್ತನಾಗ್ತೀನಿ ಅಂತ ಹೇಳಿದ ಮಾತನ್ನ ಮರೆತು ಬಿಟ್ಟಿಯಪ್ಪ. ವೀರಭದ್ರಯ್ಯನವರೆ, ನಿಮ್ಮ ಮಾತೆ ನಿಜವಾಗ್ಲಿ, ನೀವೇ ಸತ್ಯವಂತರಾಗ್ಲಿ. ದಯವಿಟ್ಟು ಆ ರಾಜ ನಿಲ್ಲಿಸಿ, ಇರೋ ಸ್ವಲ್ಪ ಆಸ್ತಿನ ಮಾರಿಬಿಟ್ರೆ ನನ್ನ ಮಕ್ಕಳು ಬೇಕಾರಿಗಳಾಗೋಗ್ತಾರೆ. ಅಕ್ಕನನ್ನು ಕೆಡಿಸಲು ಬಂದ ರಾಮಚಂದ್ರಯ್ಯನನ್ನು ಸೂರಿ ಹೊಡೆದೋಡಿಸುತ್ತಾನೆ. ಸೂರಿ ಕಷ್ಟಪಟ್ಟು ಬೆಳೆದಿದ್ದ ಬಾಳೆಗುಣೆಯನ್ನು ವೀರಭದ್ರಯ್ಯನ ಸಹಚರ ಶಾನ್ಭೋಗ ಮಾರುತ್ತಾನೆ. ತನ್ನಿಂದಾಗಿ ಸೂರ್ಯ ಭವಿಷ್ಯ ಹಾಳಾಗುವುದೆಂದು ಎಣಿಸಿದ ಸೂರ್ಯ ಅಕ್ಕ ರಾಮಚಂದ್ರಯ್ಯನ ಹತ್ತಿರ ಹೋಗಿ ಮದುವೆಗೆ ಒಪ್ಪುತ್ತಾಳೆ. ನನ್ನ ಸಂತೋಷಕ್ಕೋಸ್ಕರ ನೀನ್ ಏನ್ ಬೇಕಾದ್ರೂ ಮಾಡ್ತೀಯಾ? ಓ, ಏನ್ ಮಾಡ್ಬೇಕೋ ಹೇಳು. ಮಧು, ನಿಮ್ ತಂದೆ ಹೇಳಿದ ಗಂಡನ ಮದುವೆ ಆಗಿ ಆನಂದವಾಗಿ ಜೀವನ ನಡೆಸು. ಹಾಲ್ನಂತ ನಿನ್ನ ಸಂಸಾರ ನೋಡ್ಬೇಕು ಅಂತ ನನಗೂ ಬಹಳ ಆಸೆ ಇದೆ. ನೀನ್ ಇವತ್ತು ಈ ಮೂಡ್ನಲ್ಲಿ ಇದೀಯ ಅಂತ ಗೊತ್ತಿದ್ರೆ ನಾನು ಸತ್ರು ಇಲ್ಲಿಗೆ ಬರ್ತಿರ್ಲಿಲ್ಲ. ಈ ತಂಗಾಳಿ ತಂಗಾಳಿಗೆ ಆಡ್ತಾ ಇರೋ ಬಾಳೆ ಎಲೆಗಳು, ಬಾಳೆ ಎಲೆಗಳ ಮಧ್ಯ ಕಾಣ್ತಿರೋ ಬಾಳೆಗೊನೆಗಳು, ಇವುಗಳನ್ನೆಲ್ಲ ನೋಡ್ತಾ, ಈ ಪ್ರಕೃತಿ ಸೌಂದರ್ಯ ನೋಡ್ತಾ ಏನೇನೋ ಆಸೆ ಇಟ್ಕೊಂಡು ಬಂದೆ. ಸದಾಶಿವನ್ಗೆ ಅದೇ ಜ್ಞಾನ. ಅದು ಏನು ಸುರಿ? ಅಲ್ಲೋಡು, ಎರಡು ಹಾವುಗಳು ಹೇಗೆ ಜಗಳಾಡ್ತೇವೆ? ಅದು ಅವು ಜಗಳಾಡ್ತಾ ಇಲ್ಲ, ನಿನ್ನ ಹಾಗೆ ವಿರಹ ವೇದನೆ ಅನುಭವಿಸ್ತಾ ಇದೆ. ಅವಳನ್ನು ಮದುವೆಯಾದ ರಾಮಚಂದ್ರ ವೀರಭದ್ರಯ್ಯನ ಮಾತಿನಂತೆ ಫಾರೆಸ್ಟ್ ಆಫೀಸರ್ಗೆ ತಳಿ ಹಿಡಿಯುತ್ತಾನೆ. ಇದರಿಂದ ಕುಪಿತಳಾದ ಸೂರ್ಯ ಅಕ್ಕ ರಾಮಚಂದ್ರನನ್ನು ಸಾಯಿಸಲು ಹೊರಟಾಗ ರಾಮಚಂದ್ರಯ್ಯ, ವೀರಭದ್ರಯ್ಯ ಹಾಗೂ ಶಾನ್ಭೋಗ ಒಟ್ಟಿಗೆ ಸೇರಿ ಅವಳನ್ನು ಸಾಯಿಸುತ್ತಾರೆ. ಇದನ್ನು ತಿಳಿದು ಸೂರಿ ಅಲ್ಲಿಗೆ ಬಂದಾಗ ಅವನೇ ಅಕ್ಕನನ್ನು ಕೊಲೆ ಮಾಡಿದೆ ಎಂದು ತಿಳಿಸುತ್ತಾರೆ. ಸೂರಿಯನ್ನು ಕಟ್ಟಿಹಾಕಿ ಶಿಕ್ಷಿಸಲು ಅನುವಾದಾಗ ತಪ್ಪಿಸಿಕೊಂಡ ಸೂರಿ ಪೊಲೀಸರ ಕೈಗೆ ಸಿಕ್ಕುತ್ತಾನೆ. ಅಲ್ಲಿಂದಲೂ ತಪ್ಪಿಸಿಕೊಂಡ ಸೂರಿ ಗುಂಡೇಟಿನಿಂದಾಗಿ ಡಾಕ್ಟರ್ ಮನೆ ಹತ್ತಿರ ಬಿದ್ದಿದ್ದನು. ಸೂರಿ ಹೊರಟೋದ್ರು. ಯಾವಾಗ? 10 ಗಂಟೆಗೆ. ಕಾನ್ಸ್ಟೇಬಲ್ಸ್, ಸರ್ಚ್ ದಿ ಹೌಸ್. ವಾರಂಟ್ ಇದೆಯಾ? ಸೂರಿ ನಿಮ್ಮ ಮನೇಲೆ ಬಚ್ಚಿಟ್ಟಿದ್ದೀರಿ ಅನ್ನೋದಕ್ಕೆ ಸಾಕ್ಷಿ ಇದೆ. ಸಾಕಾ ಇಲ್ಲ ವಾರಂಟ್ ತರಬೇಕಾ? ಬೇಕಾಗಿಲ್ಲ. ಗೋ ಹೆಡ್. ಮಿಸ್ಟರ್ ಪಿಳ್ಳೆ, ನೀವು ಅಲ್ಲಿ ಹುಡುಕಿ. ನೀನ್ ಮಾಡ್ತಿದ್ದೆ ಅಲ್ಲಿ? ನಾವಿಲ್ ಓದ್ತಾ ಇದ್ದೆ, ನಿದ್ದೆ ಬಂತು, ಮಲ್ಕೊಂಡೆ. ಸ್ಟೂಪಿಡ್ ಗರ್ಲ್. ಮಿಸ್ ಸುಜಾತ, ನೀವು ಪೊಲೀಸ್ ಸ್ಟೇಷನ್ ಬಂದು ಎಕ್ಸ್ಪ್ಲನೇಷನ್ ಬರ್ಕೊಡ್ಬೇಕು. ಅದೇ ರಾಮಚಂದ್ರನಿಂದಾಗಿ ಡಾಕ್ಟರ್ ಸುಜಾತಳ ಅಕ್ಕ ಕೂಡ ಸತ್ತಿರೋ ವಿಷಯ ಸೂರಿಗೆ ತಿಳಿಸುತ್ತಾರೆ. ವೀರಭದ್ರಯ್ಯನವರ ಕೂಟವನ್ನು ಸರ್ವನಾಶ ಮಾಡಲು ಸೂರಿಗೆ ಬೆಂಗವಲಾಗಿ ಇರುವನೆಂದು ಡಾಕ್ಟರ್ ಸುಜಾತ ಹೇಳಿದರು. ಈ ಮಧ್ಯೆ ಸುಜಾತರ ಗೆಳತಿಯ ಮಗಳು ಸೂರಿಯನ್ನು ಅಂಕಲ್ ಎಂದು ಕರೆಯುತ್ತಿದ್ದಳು. ಪೇಪರ್ನಲ್ಲಿ ಕಂಡ ಸೂರ್ಯ ಭಾವಚಿತ್ರವನ್ನು ನೋಡಿದ ಆಕೆ ಮನೆಗೆ ಬಂದ ಇನ್ಸ್ಪೆಕ್ಟರ್ಗೆ ಸುಜಾತರ ಮನೆಯಲ್ಲಿದ್ದ ಸೂರ್ಯ ವಿಷಯ ತಿಳಿಸೋಳು. ಅಲ್ಲಿಂದಲೇ ಪೊಲೀಸರಿಗೆ ಫೋನ್ ಮಾಡಿದ ದಿನೇಶರ ಮಾತಿನಿಂದ ಕಂಗಾಲಾದ ಹುಡುಗಿ ತನ್ನಿಂದಾಗಿ ಪ್ರಮಾದ ನಡೆಯಿತು ಎಂದು ತಿಳಿಸಿ ಸೂರ್ಯನ್ನು ಮನೆಯಿಂದ ತಪ್ಪಿಸಿಕೊಳ್ಳಲು ಸಹಾಯ ಮಾಡುತ್ತಾಳೆ. ಕಾಡು ಸೇರಿದ ಸೂರಿ ವೀರಭದ್ರಯ್ಯನನ್ನು ಸಾಯಿಸಲು ಪ್ರಯತ್ನಿಸುತ್ತಾನೆ. ದಿನೇಶರಿಂದಾಗಿ ಸುಜಾತ ಪೊಲೀಸ್ ಸ್ಟೇಷನ್ಗೆ ಬಂದಾಗ
ಸೂರ್ಯ ಬಗ್ಗೆ ದೂರು ಕೊಡಲು ಅಲ್ಲಿಗೆ ಬಂದ ರಾಮಚಂದ್ರಯ್ಯ ಹಾಗೂ ವೀರಭದ್ರಯ್ಯ ಅವಳನ್ನು ನೋಡುತ್ತಾರೆ. ಅವಳನ್ನು ಹಾಳು ಬಂಗ್ಲಿಗೆ ಕರೆದು ಅವಳ ಮುಖಾಂತರ ಸೂರ್ಯನು ಅಲ್ಲಿಗೆ ಕರೆಸಿ ಸುಜಾತಳನ್ನು ಸಾಯಿಸುತ್ತಾರೆ. ಹಣ ಖರ್ಚು ಮಾಡೋಕೆ ನನ್ನ ಕೇಳಿ ತಗೋಬಹುದಾಗಿತ್ತಲ್ಲ. ಈ ಹಣ ನಿನ್ಗೆ ಒಳ್ಳೇದ್ ಮಾಡೋಕಲ್ಲ, ಕೆಡಕ್ ಮಾಡೋಕೆ. ನನ್ನ ಹಣ ನನಗೆ ಕೆಡಕ್ ಮಾಡುತ್ತಾ? ಅದ್ ಹೇಗೆ? ನನ್ ಕೇಳಿ ನಾನು ಹೇಳ್ತೇನೆ. ಕೆಲಸಕ್ಕೆ ಬಾರದ ಮುಠಾಳ ಸದಾ ಅಕ್ಕಪಕ್ಕ ಮನೆಯಲ್ಲಿ ಏನ್ ನಡೀತಿ ಅಂತ ನೋಡುವುದೇ ಅವನ ಕೆಲಸ. ಅದು ಹೇಳ್ಬೇಕಾಗಿಲ್ಲ, ನಾನ್ ಹೇಳ್ತೀನಿ. ಈ ಹಣನ ಲಾಯರಿ ಕೊಡಕ್ ತಗೊಂಡು ಹೋಗ್ತಾ ಇದ್ದೀನಿ. ನನಗ್ ಗೊತ್ತು. ಲಾಯರು? ಯಾವ ಲಾಯರು? ಸೂರಿ ಪರವಾಗಿ ವಾದ ಮಾಡ್ತಿರೋ ಲಾಯರ್ಗೆ. ವಾ, ನನ್ನ ಹಣ ಖರ್ಚು ಮಾಡಿ ನನ್ನನ್ನೇ ನೇಳಗಂಬಕ್ಕೆ ಹಾಕಿಸ್ಬೇಕು ಅಂತಿದೀಯಾ? ಆ ವಿಷಯ ನಿನಗ್ ಗೊತ್ತಿರೋದೆ? ನಿನಗ್ ಗೊತ್ತಿಲ್ಲದೆ ಇರೋದು ಒಂದಿದೆ, ಅದೇನು ಗೊತ್ತಾ? ನೀನ್ ಈ ಮನೆಯಿಂದ ಹೋಗ್ಲೇಬೇಕು ಅಂತ ನಿರ್ಧಾರ ಮಾಡಿದೀನಿ. ನಿಮ್ಮನ್ನ ಕಳಿಸಬಾರದು ಅಂತ ವೀರಭದ್ರಯ್ಯನವರು ತೀರ್ಮಾನ ಮಾಡಿದ್ದಾರೆ. ಇಂಪಾಸಿಬಲ್. ಮುಚ್ಚು ಬಾಯಿ. ಚಂಚಲವಾಗಿರೋ ಲಕ್ಷ್ಮಿನೇ ಕೈಕಾಲು ಕಟ್ಟಿ ಕಬ್ಬಿಣದ ಪೆಟ್ಟಿಗೆ ಭದ್ರವಾಗಿ ಬಂದಿರುವಾಗ ನಾಳೆ ಗೋಡೆ ಮಧ್ಯದಲ್ಲಿರೋ ನಿನ್ನ ಬಂತು ನಾಳೆ ಕಷ್ಟನ? ನೀವೇನ್ ಮಾಡಿದ್ರು ಪ್ರಯೋಜನ ಇಲ್ಲ. ನಮ್ ಲಾಯರು ಸೂರಿನ ಎಲ್ಲಿದ್ರು ಪತ್ತೆ ಮಾಡ್ತಾರೆ, ಕೇಸ್ನ ಹೈಕೋರ್ಟ್ಗೆ ತರ್ತಾರೆ, ಅವ್ರನ್ನ ನಿರಪರಾಧಿ ಅಂತ ಪ್ರೂವ್ ಮಾಡ್ತಾರೆ. ಬಿಡುಗಡೆ ಆದ್ಮೇಲೆ ನಿಮಗ್ ಸರಿಯಾಗಿ ಪಾಠ ಕಲಿಸಿ ನನ್ನನ್ನ ಕರ್ಕೊಂಡು ಹೋಗ್ತಾರೆ. ಅವನು ಬಂದು ನನಗೆ ಪಾಠ ಕಲಿಸೋದಕ್ಕೆ ಮುಂಚೆ ನಿನಗೆ ಮದುವೆ ಮಾಡಿ ನಾನೇ ಅವನಿಗೆ ಪಾಠ ಕಲಿಸ್ತೀನಿ. ಬೆಂಗಳೂರಿನಲ್ಲಿ ಕಂಡ ಆ ಕೊಲೆಯನ್ನು ಕೂಡ ಸೂರ್ಯ ತಲೆಗೆ ಕಟ್ಟುತ್ತಾರೆ. ಮಗದೊಮ್ಮೆ ಪೊಲೀಸರಿಂದ ತಪ್ಪಿಸಿಕೊಂಡ ಸೂರ್ಯ ಕಾಡು ಸೇರುತ್ತಾನೆ. ಇತ್ತ ರಾಮಚಂದ್ರಯ್ಯ ಸುಜಾತಳ ಗೆಳತಿಯ ಮಗಳನ್ನು ಅಪಹರಿಸಿ ಫಾರೆಸ್ಟ್ ಆಫೀಸರ್ ಜೊತೆ ಸೇರಿ ಕೆಡಿಸಲು ಪ್ರಯತ್ನಿಸಿದಾಗ ಸೂರಿ ಅಲ್ಲಿಗೆ ಬಂದು ಅವರನ್ನು ಸಾಯಿಸುತ್ತಾನೆ. ಅಲ್ಲಿ ಬಂದ ಪೊಲೀಸರು ಸೂರ್ಯನ ಹಿಡಿಯಲು ಬಂದಾಗ ಅದೇ ಹುಡುಗಿಯ ಮುಖಾಂತರ ಪೊಲೀಸರ ಆಯುಧದೊಂದಿಗೆ ಸೂರಿ ತಪ್ಪಿಸಿಕೊಳ್ಳುವನು. ಅಲ್ಲಿಂದ ನೇರ ಹಳ್ಳಿಗೆ ಬಂದ ಸೂರಿ ವೀರಭದ್ರಯ್ಯನನ್ನು ಸಾಯಿಸಲು ಪ್ರಯತ್ನಿಸುವನು. ಪೊಲೀಸರಿಗೆ ಶರಣಾಗೆಂದು ಪ್ರೇಯಸಿ ಒತ್ತಾಯ ಪಡಿಸಿದಾಗ ವೀರಭದ್ರಯ್ಯನ್ನು ಸಾಯಿಸಿ ಶರಣಾಗುತ್ತೇನೆ ಎಂದು ಹಠ ಹಿಡಿಯುತ್ತಾನೆ. ಮಗಳನ್ನು ಸೂರ್ಯ ಜೊತೆ ಕಂಡ ವೀರಭದ್ರಯ್ಯ ಸೂರ್ಯನ್ನು ಸಾಯಿಸಲು ಸೂರ್ಯಾಸಿದಾಗ ಸೂರಿ ವೀರಭದ್ರಯ್ಯನವರನ್ನು ಸಾಯಿಸುತ್ತಾನೆ. ಪ್ರೇಯಸಿಗೆ ಹೇಳಿದ ಮಾತಿನಂತೆ ಪೊಲೀಸರಿಗೆ ಶರಣಾಗುತ್ತಾನೆ. ಸೂರ್ಯಾಗಿ ವಿಷ್ಣುವರ್ಧನ್ ಮನೋಜ್ಞ ಅಭಿನಯದ ಚಿತ್ರ ಕೈದಿ. ಅದು ನನಗೆ ಗೊತ್ತಿದ್ದು. ನನ್ನ ಕೈ ಕಟ್ಕೊಂಡು ಸುಮ್ಮನಿರ್ಬೇಕು ಅಂತೀಯ? ಮನುಷ್ಯರ ಬಗ್ಗೆ, ಮನುಷ್ಯರ ಮಧ್ಯೆ ನನಗೆ ಬದುಕೋದಕ್ಕೂ ಅವಕಾಶ ಮಾಡಿಕೊಡ್ದೆ ನನ್ನ ಈ ಸ್ಥಿತಿಗೆ ತಂದರೂ ನಿಮ್ಮ ತಂದೆನ ಏನು ಮಾಡಬೇಡ ಅಂತೀಯ? ಹೇಳು ಮಧು. ಅದಕ್ಕೆ ಯಾವ ಕೋರ್ಟು ಕಾನೂನು ವಿಧಿಸ್ತಿರೋ ಶಿಕ್ಷೆನ ನಿಮ್ಮ ತಂದೆಗೆ ನಾನು ವಿಧಿಸ್ತಾ ಇದ್ದೀನಿ. ನಿಮ್ಮ ತಂದೆನ ಕೊಂದು ಈ ದೇಶದಲ್ಲಿ ನ್ಯಾಯ ಒಂದ್ ಕಾಲ ಮೇಲಾದ್ರೂ ನಡೆಯುತ್ತೆ ಅನ್ನೋದನ್ನ ನಾನು ನಿರೂಪಿಸ್ತೀನಿ ಮಧು. ಇನ್ಸ್ಪೆಕ್ಟರ್, ಕಾನೂನು ಕಾನೂನು ಅಂತ ಕೂಕೋತಾ ಇದ್ರಲ್ಲ, ಸರಣರಾಗು ಅಂತ ಕಿರಿಚ್ಕೋತಾ ಇದ್ರಲ್ಲ, ನೋಡಿ ಬಂದಿದ್ದೀನಿ. ನಿಮ್ಮ ಎದುರುಗಡೆ ಧೈರ್ಯವಾಗಿ ನಿಂತಿದ್ದೀನಿ. ನಿಮಗೆ ಬೇಕಾದ ಮಾಡಿ, ಗುಂಡಿನ ಮಳೆ ಸುರಿಸಿ, ಈ ದೇಹನ ಛಿದ್ರ ಛಿದ್ರ ಮಾಡಿ, ನೇಣು ಹಾಕಿ. ಇಂಡಿಯನ್ ಪೆನಲ್ ಕೋಡಲ್ಲಿ ಎಷ್ಟು ವಿಧವಾದ ಶಿಕ್ಷೆಗಳಿದೆಯೋ ಅಷ್ಟನ್ನು ಕೊಡಿ ಪ್ಲೀಸ್ ಇನ್ಸ್ಪೆಕ್ಟರ್, ಪ್ಲೀಸ್. ಸೇರ್ ತೀರಿಸ್ಕೊಳ್ಳೋಕೋಸ್ಕರ ಈ ಜನ್ಮ ಆಯ್ತದೆ. ಮುಂದಿನ ಜನ್ಮ ಅಂತಿದ್ರೆ ನಿನ್ ಪ್ರೀತಿಗೋಸ್ಕರ ಎತ್ತೀನಿ, ಆಗ ನಾನು ನಿನ್ ಸಂತೋಷ ಪಡಿಸ್ತೀನಿ.